समन्वय समिति कन्नडवे सत्य प्रतिष्ठान तुंतुरु श्रावणद पुट्ट कथेगळु 2024 ओदुत्तिरुववरु जे एन जगन्नाथ वीडियो संस्करण श्री गुरुप्रसाद हाल कुरिके सरळुगळ हिंदे लेखकरु के आर एस मूर्ति मंद बेळकिन जैलिन कोणेयल्लि विकास कपूर किरिदाद हासिगेय मेले कुळितु एत्तरदल्लिद्द पुट्ट किटकियत्त दृष्टि हायिसिद्द क्षीणवागिद्द आ चौतिय चंद्र मनस्सन्नु हितगोळिसुवुदादरू हेगे वरगिदरे तण्णनेय कांक्रीट गोडे मनस्सु भूतकालदल्लि अलेदाडि जीवन क्षणगळ फिल्म रीलन्नु ओडिसुत्तित्तु विकास तन्न वृत्ति जीवन संपत्तिनिंद सवलत्तिन जीवनवन्न नडेसुत्तिद्दव आदरे अदु केवल मेल्मै अदर अडियल्लिद्दुदो मितिमीरिद आकांक्षे व्यावहारिक वडनाटद बिरुकुगळु मत्तु ओरे कोरेगळिंदाद नैतिकतेय पतन प्रतिष्ठे मत्तु लाभक्के मौल्यगळन्नु राजी माडिकोंडाग आगुव हानि आय्केगळु उन्नतिगे कारण हागेये अधोगतिगू आ अरिवु नुणिचिकोंडाग बैंक लोन फ्राडुगळु मत्तितर अक्षम्य अपराधगळ उसुकिनल्लि सेळेतक्के विकास सिलुकिकोळ्ळरारंभिसिद ತನ್ನ ನಿರ್ಧಾರಗಳನ್ನು ವಿರೋಧಿಸಿ ಅಡ್ಡ ನಿಲ್ಲುತ್ತಿದ್ದನೆಂಬ ಕಾರಣಕ್ಕೆ ಬಿಸ್ನೆಸ್ ಪಾರ್ಟ್ನರ್ ಅಜಯ್ ಅಗರ್ವಾಲನ ಜೊತೆಗಿನ ಸೆಣಸಾಟ ಮತ್ತು ಸತತ ಕೋಪ ಸಂದರ್ಭದಲ್ಲಿ ಒಡಕು ತಂದಿತ್ತು. ಅಜಯ್ ಪಾರ್ಟ್ನರ್ಶಿಪ್ ಬಿಡಲು ತಯಾರಿಲ್ಲ. ದಾರಿ ಸುಗಮವಾಗಬೇಕಾದರೆ ಏನು ಮಾಡಬಹುದು? 9 ವರ್ಷಗಳ ಹಿಂದಿನ ಒಂದು ಕೆಟ್ಟ ರಾತ್ರಿ ವಿಷಗಳಿಗೆ ಅಂಡರ್ಗ್ರೌಂಡ್ ಆಪರೇಟರ್ಗಳಿಗೆ ಸುಪಾರಿ ಕೊಟ್ಟಾಗ ಅಜಯನ ಕೊಲೆಯಾಗಿತ್ತು. ಬಲವಾದ ಸಾಕ್ಷ್ಯಾಧಾರಗಳು ಮುಳುವಾದವು. ವಿಕಾಸ್ ಎದ್ದು ನೀರು ಕುಡಿದು ಶತಪಥ ಹಾಕಿ ಮತ್ತೆ ಕುಳಿತ. ತಾನು ನೋಯಿಸಿದ ಜನರ, ತನ್ನನ್ನು ನಂಬಿದವರ ಬಿಂಬಗಳು ತೆರೆಯ ಮೇಲೆ ಹರಡಿಕೊಳ್ಳುತ್ತಿದ್ದಂತೆ ಅವರ ಕಣ್ಣುಗಳಲ್ಲಿನ ನಿರಾಶೆ ಹತಾಶೆ ಈಗ ಅರ್ಥವಾಗತೊಡಗಿತ್ತು. ವೈಯಕ್ತಿಕ ಆಕಾಂಕ್ಷೆಗಳಿಂದ ತಾನು ಕುರುಡನಾಗಿದ್ದು ಹೇಗೆ? ಸರಿ ಮತ್ತು ತಪ್ಪುಗಳ ಪರಿಕಲ್ಪನೆಯೊಂದಿಗೆ ಸೆಣಸಾಡಿದ. ಸರಳುಗಳ ಚೌಕಟ್ಟಿನಲ್ಲಿ ಆಗುತ್ತಿರುವ ಈ ವಿಶ್ಲೇಷಣೆ ನನ್ನ ಆಫೀಸಿನ 4 ಗೋಡೆಗಳ ನಡುವೆ ಏಕೆ ಆಗಲಿಲ್ಲ? ವಿವೇಕ ತುಕ್ಕು ಹಿಡಿದುದ್ದಾದರೂ ಹೇಗೆ? ಸಂಸಾರ ನುಚ್ಚುನೂರಾಗಿ ಮರ್ಯಾದೆ ಗೌರವಗಳು ನಾಶವಾದ ಮೇಲೆ ಸಾಧನೆಯಾದರೂ ಏನು? ವರ್ಷಗಳ ನಂತರ ಜೈಲಿನಿಂದ ಬಿಡುಗಡೆಯಾದರೆ ಅದು ನಿಜಕ್ಕೂ ಬಿಡುಗಡೆಯೇ? ನನ್ನ ಪಾಪ ಪ್ರಜ್ಞೆಯ ಸರುಳುಗಳಿಂದ ಬಿಡಿಸಿಕೊಳ್ಳಲು ಸಾಧ್ಯವೇ? ತಲೆ ಎತ್ತಿ ಓಡಾಡಬಲ್ಲನೇ? ಮನಸ್ಸು ಶಾಂತಿ ಸಮಾಧಾನಗಳ ಅಂಚನ್ನು ಮುಟ್ಟುವ ಶಕ್ತಿ ಇಲ್ಲದೆ ಮುದುಡಲಾರಂಭಿಸಿತ್ತು. ಯೋಜನೆಗಳ ಆಲೋಚನೆಗಳನ್ನು ಹಗಲಿರುಳು ಮಾಡಿ ನುರಿತವನಿಗೆ ತಾನು ಮಾಡಿದ ತಪ್ಪುಗಳಿಗೆ ಪ್ರಾಯಶ್ಚಿತ್ತದ ವಿಧಾನವು ಒಂದು ರಾತ್ರಿ ಹೊಳೆದಿತ್ತು. ಮರುದಿನ ತನ್ನ ಲಾಯರನ್ನು ಕರೆಸಿ ತನ್ನ ಎಲ್ಲ ಹಣ ಮತ್ತು ಆಸ್ತಿಯನ್ನು ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಮತ್ತು ಅಂಧ ಮಕ್ಕಳ ಶಾಲೆಗಳಿಗೆ ತಲುಪಿಸುವ ಯೋಜನೆ ಸಿದ್ಧಪಡಿಸಿದ. ತನ್ನ ಹೆಂಡತಿ ಮಕ್ಕಳಿಗೆ ಸಾಕಾಗುವಷ್ಟು ಮಾತ್ರ ಬಿಟ್ಟುಕೊಟ್ಟ. ಈ ಕ್ರಮ ಸ್ವಲ್ಪ ಮಟ್ಟಿನ ಸಮಾಧಾನ ತಂದಿತ್ತು. ಅಂದಿನಿಂದ ನಿತ್ಯದ ಸೇವನೆಯಾಗಿದ್ದ ತನ್ನ ಬಿಪಿ ಮಾತ್ರೆಗಳನ್ನು ತೆಗೆದುಕೊಳ್ಳದೆ ಹಾಸಿಗೆಯ ಕೆಳಗೆ ಇಡತೊಡಗಿದ. 100 ಮಾತ್ರೆಗಳು ಒಟ್ಟಾದ ಅಂದು ಒಂದೊಂದಾಗಿ ನುಂಗಿ ನೀರು ಗುಟುಕರಿಸಿ ಕಿಟಕಿಯತ್ತ ದೃಷ್ಟಿ ಹಾಯಿಸಿ ಕುಳಿತಿದ್ದ.
ಬಿಡುಗಡೆಯ ಕ್ಷಣದ ನಿರೀಕ್ಷೆಯಲ್ಲಿ. ನಮಸ್ಕಾರ.